ಪುತ್ತೂರಿನಲ್ಲಿ ಕೃಷಿಕರಿಗೆ ಕಂಪನಿಯೊಂದು ಕಳಪೆ ಗುಣಮಟ್ಟದ ರಸಗೊಬ್ಬರ ಪೂರೈಕೆ ಮಾಡುತ್ತಾ ಇದೆ ಎನ್ನುವ ಆರೋಪ ಕೇಳಿ ಬರಲಾರಂಭಿಸಿದ ಪುತ್ತೂರಿನ ಕೃಷಿಕರೊಬ್ಬರು ಹೂವಿನ ತೋಟಕ್ಕೆ ಹಾಕಲೆಂದು ಖರೀದಿಸಿರುವ ರಸಗೊಬ್ಬರದಲ್ಲಿ ಗೊಬ್ಬರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮರಳೆ ಪತ್ತೆಯಾಗಿದೆ ರಸಗೊಬ್ಬರದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಮರಳು ಹಾಗೂ ಮಣ್ಣು ಸೇರಿಸುವುದು ಸಾಮಾನ್ಯವಾಗಿತ್ತು ಪ್ರಸ್ತುತ ಕೃಷಿಕರು ಆರೋಪಿಸುವ ರಸಗೊಬ್ಬರದ ಚೀಲದಲ್ಲಿ ಮರಳೆ ಹೆಚ್ಚಾಗಿದೆ ಎನ್ನಲಾಗಿದೆ ರಸಗೊಬ್ಬರದ ಚೀಲದಿಂದ ತೆಗೆದ ಪ್ರತಿ 5 ಕಪ್ ಗೊಬ್ಬರದಲ್ಲಿ 2 ಕಪ್ ಮರಳೆ ಸೇರಿದೆ ಎನ್ನುವುದು ಕೃಷಿಕರ ಆರೋಪವಾಗಿದ್ದು ಕೃಷಿ ಇಲಾಖೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎನ್ನುವ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಸಂ ವಿಜಯ ಎನ್ಪಿಕೆ ಗೊಬ್ಬರವನ್ನು ಒಂದು ಚೀಲವನ್ನು ನಾವು ಪಡೆದುಕೊಂಡು ನಮ್ಮ ಮನೆಯಲ್ಲಿ ಕೊಂಡು ಹೋಗಿ ಸಸಿಗಳಿಗೆ ಹಾಕುವಂತ ಹೊತ್ತಿನಲ್ಲಿ ನಮಗೆ ಕಂಡುಬಂದ ವಿಷಯ ಏನಂದ್ರೆ 5 ರಲ್ಲಿ 1 ಪಾಲಷ್ಟು ನಮಗೆ ಅಲ್ಲಿ ನಮಗೆ ಹೊಯಿಗೆ ಅದರಲ್ಲಿ ಮಿಶ್ರ ಕಂಡು ಹೊಯಿಗೆಗೆ ಕಂಡುಬಂತ ನಾವು ನೀರಿನಲ್ಲಿ ಕರಗಿಸಿ ಅದನ್ನು ತರಕಾರಿಗಳಿಗೆ ಏರಿಯುವಂತ ಹೊತ್ತಿನಲ್ಲಿ 5 ರಲ್ಲಿ 1 ಪಾಲಷ್ಟು ನಮಗೆ ಅಲ್ಲಿ ತರಕಾರಿಗಳಿಗೆ ಏರಿಯುವಂತ 5 ರಲ್ಲಿ 1 ಪಾಲಷ್ಟು ಹೊಯಿಗೆ ಕಂಡುಬಂತ ಎಷ್ಟು ದುಡ್ಡು ಬಿದಿದೆ ಇದಕ್ಕೆ 700 ರೂಪಾಯಿ ಒಂದು ಗೋಣಿ ಚೀಲಕ್ಕೆ ಹಣ ಕೊಟ್ಟಿದ್ದೇವೆ ಅದನ್ನು ना कौगी तरकारी करगस हेल्ली 5 अंश अस्टू नमें हईगे कैंड बंद विषय